ಸೀತಾ ಮಾತೆಯವರೇ, ನನ್ನದೊಂದು ಯಕ್ಷ ಪ್ರಶ್ನೆ ಇದೆ ನೋಡಿ ಇಲ್ಲಿ. ಹೇಳಿ ಹೇಳಿ. ಅಲ್ಲ, ನಿಮ್ಮ ರಾಮ ನಿಮ್ಮನ್ನು ಬಿಟ್ಟು ಯಾವಾಗ್ಲೂ ಹನುಮಂತನನ್ನೇ ಏಕೆ ತಬ್ಬಿಕೊಂಡು ತಿರುತ್ತಾನೆ? ಇದೊಂದು ದೊಡ್ಡ ಯಕ್ಷ ಪ್ರಶ್ನೆ ನನಗೆ, ಇದುವರೆಗೂ ಅರ್ಥ ಆಗಿಲ್ಲ ಸೀತಾ ಮಾತೆ. ಯಾಕಂದ್ರೆ ಈಗ ರಾಮ ಯಾವಾಗ್ಲೂ ಹನುಮಂತನನ್ನೇ ತಬ್ಕೊಂಡು ನೋಡಿದ್ರೆ ನಂಗೆ ಯಾಕೋ ರಾಮ ಗೇ ಅನ್ನೋ ಏನೋ ಅನ್ಸ್ತಾ ಇದೆ. ಏನಂತೀರ? ನೀವು ಆ ರೀತಿಯಾದ ಅನುಮಾನಗಳಿದ್ದರೆ ನೀವು ರೈಟ್ ವಿಂಗ್ ರೂಮ್ ಅಲ್ಲಿ ಹೋಗಿ ಪ್ರಶ್ನೆಗಳನ್ನು ಕೇಳಬೇಕು. ಸೀತಾ ಮಾತೆ, ನಿಮಗೊಂದು ಪ್ರಶ್ನೆ ಇದೆ ನಂದು. ಕೇಳಿ ಮಹಾಲಕ್ಷ್ಮಿ. ಸೀತಾ ಮಾತೆಯವರೇ, ತಾವು ಹುಟ್ಟಿದ್ದು ಪಾಯಸ ತಿಂದಿದ್ದರಿಂದ ಅಂತೆ, ಅದು ಹೇಗೆ ಸಾಧ್ಯ ಸೀತಾ ಮಾತೆ? ಇಲ್ಲ, ಮತ್ತೊಮ್ಮೆ ಕೇಳಿ ತಮ್ಮ ಪ್ರಶ್ನೆ. ತಾವು ಹುಟ್ಟಿದ್ದು ಪಾಯಸ ತಿಂದಿದ್ದರಿಂದ ಅಂತೆ, ಅದು ಹೇಗೆ ಸಾಧ್ಯ ಸೀತಾ ಮಾತೆ? ನೋಡಿ, ಅದು ಆ ಕಾಲದ ರಾಮಾಯಣದಲ್ಲಿ ಆ ರೀತಿಯಾಗಿ ಉಲ್ಲೇಖಿಸಿದೆ. ನನ್ನನ್ನು ಬಹಳ ಸಂತೋಷವಾಗ್ಬಿಟ್ಟಿದೆ. ನೀವೇ ಅಲ್ಲ, ನೀವು ಪಾಯಸ ತಿಂದು ಆಮೇಲೆ ಫಸ್ಟ್ ನೈಟ್ ಆಯ್ತು ಅಂತ ಹೇಳಕ್ ಆಗೋದಿಲ್ಲ. ಪಾಯಸ ತಿಂದು ಫಸ್ಟ್ ನೈಟ್ ಆಯ್ತು ಅವಾಗ ಹುಟ್ಟಿದ್ದವ್ರು. ಚಾಲಾಕ್ಷನ್ ಆ ರೀತಿ ಹೇಳ್ಬಾರ್ದು ನಾವು. ಹಾಲು ಕುಡಿಯುವುದಲ್ಲವೇ ಅವರೇ? ಇನ್ನೊಂದು ಪ್ರಶ್ನೆ ಇದೆ, ಕೇಳಬಹುದು ಮಾತೆ ಸೀತೆ, ನಿಮ್ಮ ರಾಮಯ್ಯಕ್ಕೆ ಇತ್ತೀಚೆಗೆ ಚಂಗ್ಲು ಬಿದ್ದು ದೇಶಕ್ಕೆ ಬೆಂಕಿ ಹಚ್ಚುತ್ತಿದ್ದಾನೆ. ಸೀತಾ ಮಾತೆಯವರೇ, ಹನುಮಂತ ತಂದುಕೊಟ್ಟ ಗುರುತಿನ ಉಂಗುರ ಎಷ್ಟು ಗ್ರಾಮ್ ಇತ್ತು? ನೋಡಿ ಮಹಾಲಕ್ಷ್ಮಿ ಅವರೇ, ಅದು ಆ ಕಾಲದಲ್ಲಿ ಅವರು ಬರೆದ ರಾಮಾಯಣದಲ್ಲಿ ಆ ರೀತಿಯಾಗಿ ಉಲ್ಲೇಖ ಆಗಿರ್ಬೋದು. ಆದ್ರೆ ನಾನು ಮಾಡ್ರನ್ ಸೀತಾ ಮಾತೆ, ನನಗೆ ಹನುಮಂತ ಯಾವಾಗ್ಲೂ ನನ್ನ ರಾಮ ಕೊಟ್ಟ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಇಂಥದನ್ನು ಮಾತ್ರ ತಂದು ಕೊಡುದು. ಉಂಗುರ ಗಿಂಗುರ ಎಲ್ಲ ತಂದು ಕೊಡುದಿಲ್ಲ ಮಹಾಲಕ್ಷ್ಮಿ. ನನ್ನ ರಾಮ ಎಂದಿಗೂ ಕೋಮುವಾದಿಯಾಗಿ ಬರೀ ಒಂದು ಬಣ್ಣಕ್ಕೆ ಮಾರು ಹೋಗಿ ಆರೆಂಜ್ ಹಾಕಿಕೊಂಡು ಆರೆಂಜ್ ಬಾಯ್ ಆಗುದಿಲ್ಲ ನನ್ನ ರಾಮ. ನನ್ನ ರಾಮ ಮೊರೆ ಹೋಗುವುದಿಲ್ಲ. ಖಂಡಿತ ಶಾರದೆ, ಖಂಡಿತ. ಸೀತಾ ಮಾತೆಯವರೇ, ನೀವು ಅಜ್ಞಾನ ಪುರುಷನ್, ಏನೋ ವನವಾಸ ಅಂತ ಹೋಗ್ತಂತಲ್ಲ, ಯಾವ್ಯಾವ್ದೋ ಸಾಧು ಪಾಡು ಎಲ್ಲ ಅಲ್ಕೊಂಡು, ಅದು ವನವಾಸ ನಿಮ್ಮನ್ನ ರಾವಣ ಬಂದು ಸೀತಾ ಮಾತೆ ತಂದೆ ಆಗಿದ್ರು, ಅದ್ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಇವತ್ತು ರಾವಣ ಇರಲಿಲ್ಲ ಇವತ್ತು, ಇವತ್ತು ಬರೀ ಇವತ್ತು ಚೀಚಕರೆ ಜಾಸ್ತಿ. ಸೊ ದಯವಿಟ್ಟು ರಾವಣನ ನಾವು ಭಕ್ತಿಯಿಂದ ಪೂಜೆ ಮಾಡ್ಬೇಕು. ಸೊ ಕೀಚಕರನ್ನ ನಾವು ಧ್ವಂಸ ಮಾಡ್ಬೇಕು.